ಡಾನ್ಸ್ ರಾಜಾ ಡಾನ್ಸ್ ಅನ್ನೋ ಹುಡುಗರೇ, ಕ್ಯೂಟ್ ಕ್ಯೂಟ್ ಆಗಿ ಹಾಡು ಹಾಡೋ ಹುಡುಗಿರೇ, ಎಲ್ಲ ಗೊತ್ತು ಅನ್ನೋ ಹಿರಿಯರೇ, ಏನು ಗೊತ್ತಿಲ್ಲ ಅನ್ನೋ ಪುಟ್ ಪುಟಾಣಿ ಮಕ್ಕಳೇ, ನಿಮ್ಮ ಕೆಲಸನ ಸೈಡ್ ಗಿಡಿ, ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಯಾಕಂದ್ರೆ ಇದು ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ, ಪ್ರೆಸೆಂಟೆಡ್ ಬೈ ಡಿಸಿಸಿ ಬ್ಯಾಂಕ್ ತುಮಕೂರು. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ ಎಂ ಜಿ ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ ಎಸ್ ಪುರಂ ತುಮಕೂರು. ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾಲ್ಕು ಟೀಮ್ಗಳಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳು ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಟೀಮ್ ಎ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೈ ನೇಮ್ ಇಸ್ ವರ್ಷಿತ್ ಫ್ರಮ್ ಆಕ್ಸ್ಫರ್ಡ್ ಸ್ಕೂಲ್. ಓಕೆ. ಮೈ ನೇಮ್ ಇಸ್ ಪರ್ವಳ್ಳಿ ಸಾದಿತ್ಯ ಫ್ರಮ್ ಆಕ್ಸ್ಫರ್ಡ್ ಸ್ಕೂಲ್. ಓಕೆ, ವೆಲ್ಕಮ್ ಟು ದ ಶೋ ಅಂಡ್ ಆಲ್ ದ ವೆರಿ ಬೆಸ್ಟ್. ಟೀಮ್ ಬಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಐ ಆಮ್ ಸಂದೀಪ್ ಎನ್ ಉತ್ತರ್ಕರ್ ಫ್ರಮ್ ಡಾನ್ ಬಾಸ್ಕೋ ಸ್ಕೂಲ್. ಓಕೆ. ಐ ಆಮ್ ಸ್ವಪ್ನ ಎಚ್ ಎಸ್ ಫ್ರಮ್ ಡಾನ್ ಬಾಸ್ಕೋ ಸ್ಕೂಲ್. ಓಕೆ, ವೆಲ್ಕಮ್ ಟು ದ ಶೋ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಟೀಮ್ ಸಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೈ ನೇಮ್ ಇಸ್ ಹರ್ಷಿತಾ, ಐ ಆಮ್ ಕಮಿಂಗ್ ಫ್ರಮ್ ಗೌರ್ಮೆಂಟ್ ಹೈ ಸ್ಕೂಲ್ ಮಸ್ಕಲ್. ಓಕೆ. ಮೈ ನೇಮ್ ಇಸ್ ಹರ್ಷಿತಾ ಟಿ ಪಿ, ಗೌರ್ಮೆಂಟ್ ಹೈ ಸ್ಕೂಲ್. ಓಕೆ, ವೆಲ್ಕಮ್ ಟು ದ ಶೋ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಟೀಮ್ ಡಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೈ ನೇಮ್ ಇಸ್ ಪ್ರಣವ್ ಜಿ ಅಂಡ್ ಐ ಆಮ್ ಫ್ರಮ್ ಬಿಷಪ್ ಸಾಜನ್ ಸ್ಕೂಲ್. ಓಕೆ. ಮೈ ನೇಮ್ ಇಸ್ ಮೊಹಮ್ಮದಿ ಮಹತಾಬ್ ಅಂಡ್ ಐ ಆಮ್ ಫ್ರಮ್ ಬಿಷಪ್ ಸಾಜನ್ ಸ್ಕೂಲ್. ಓಕೆ, ವೆಲ್ಕಮ್ ಟು ದ ಶೋ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಕಂಟೆಸ್ಟೆಂಟ್ಸ್, ನಮ್ಮ ಮೊದಲ ರೌಂಡ್ ಜನರಲ್ ನಾಲೆಡ್ಜ್ ರೌಂಡ್ ನಾ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಜನರಲ್ ನಾಲೆಡ್ಜ್ ರೌಂಡ್ ಅಲ್ಲಿ ಜನರಲ್ ನಾಲೆಡ್ಜ್ಗೆ ರಿಲೇಟ್ ಆಗಿರೋ ಥರ ಎರಡೆರಡು ಪ್ರಶ್ನೆಗಳನ್ನ ಈಚ್ ಟೀಮ್ಗೆ ಕೇಳಲಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕೈಂಡ್ ಆಫ್ ಕ್ವಶನ್ಸು, ನಾಲ್ಕು ಆನ್ಸರ್ಗಳು ಕೂಡ ಇರುತ್ತೆ. ರೈಟ್ ಆನ್ಸರ್ನ ನೀವು ಚೂಸ್ ಮಾಡಿ ಹೇಳಬೇಕಾಗತ್ತೆ. ಸೊ ರೈಟ್ ಆನ್ಸರ್ನ ನೀವು ಚೂಸ್ ಮಾಡಿ ಹೇಳಿದ್ರೆ, ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮಗೆ 10 points ಸಿಗುತ್ತೆ. ಎರಡೂ ಪ್ರಶ್ನೆಗೂ ನೀವು ರೈಟ್ ಆನ್ಸರ್ ಹೇಳಿದ್ದೀರಾ ಅಂದರೆ 20 points ನಿಮ್ದಾಗುತ್ತೆ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆನಾ? ಓಕೆ, ಟೀಮ್ ಎ ರೆಡಿನಾ ಜನರಲ್ ನಾಲೆಡ್ಜ್ ರೌಂಡ್ ಆಡೋದಕ್ಕೆ? ಓಕೆ, ನಿಮ್ಮ ಮೊದಲ ಪ್ರಶ್ನೆ ಜನರಲ್ ನಾಲೆಡ್ಜ್ ರೌಂಡ್ ಅಲ್ಲಿ ಈಗ ಬರ್ತಾ ಇದೆ. ಮದ್ರಸಾಸ್ ಆರ್ ದ ಸ್ಕೂಲ್ಸ್ ಆಫ್, ಮದ್ರಸಾಗಳು ಯಾರ ಶಾಲೆಗಳು? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಜೈನ್, ಆಪ್ಷನ್ ಬಿ ಹಿಂದೂಸ್, ಆಪ್ಷನ್ ಸಿ ಮುಸ್ಲಿಮ್ಸ್, ಆಪ್ಷನ್ ಡಿ ಕ್ರಿಶ್ಚಿಯನ್ಸ್. ನಿಮ್ಮ ಆನ್ಸರ್. Let me repeat the question once again. Madrasas are the schools of. Madrasagalu yara shalagalu. Nima options. Option A, Jain. Option B, Hindus. Option C, Muslims. Option D, Christians. Nima answer. Yes, Jains. Okay, so confident ha? Atwa guess maadta idira? Guess maadta idira. No one answer anita anta anbutto. Okay, so no one monitor mele. Nima answer right or wrong anta. It's not Jains, Muslims. ಓಕೆನಾ? ಅಫ್ ಕೋರ್ಸ್ ಉರ್ದು ಸ್ಕೂಲ್ಗಳೆಲ್ಲ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್, ಏನಂತಂದರೆ ಅವರ ರಿಲಿಜಿಯನ್ಗೆ ರಿಲೇಟ್ ಆಗಿರುವಂಥ ಒಂದಷ್ಟು ಥಿಂಗ್ಸನ್ನು ಕಲಿಸೋದಕ್ಕೋಸ್ಕರ, ಎಸ್ಪೆಷಲಿ ಕುರಾನಲ್ಲಿ ಏನೇನೆಲ್ಲ ಥಿಂಗ್ಸ್ ಇರುತ್ತಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ ಮದ್ರಸಾಸ್ ಅಂತ ಇರುತ್ತೆ. ಯೂಶ್ವಲಿ ಈವ್ನಿಂಗ್ಸ್ ಆರ್ ಅರ್ಲಿ ಮಾರ್ನಿಂಗ್ಸು ಈ ಸ್ಕೂಲ್ಗಳನ್ನ ಅಥವಾ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಡಿಸಪಾಯಿಂಟ್ ಆಗಬೇಡಿ, ಇನ್ನೊಂದು ಪ್ರಶ್ನೆ ಇದೆ, ನೋಡ್ಬೋಣ ಏನಿದೆ ಅಂತ. ನೊವಾಕ್ ಜೊಕೊವಿಚ್ ಈಸ್ ಅ ಫೇಮಸ್ ಪ್ಲೇಯರ್ ಅಸೋಸಿಯೇಟೆಡ್ ವಿತ್ ದ ಗೇಮ್ ಆಫ್. ನೊವಾಕ್ ಜೊಕೊವಿಚ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ ಪ್ರಸಿದ್ಧ ಆಟಗಾರ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಲಾನ್ ಟೆನಿಸ್. ನಿಮ್ಮ ಆನ್ಸರ್. ಡಿ, ಲಾನ್ ಟೆನಿಸ್. ಓಕೆ, ಲಾಕ್ ಮಾಡಲ ಆನ್ಸರ್? ಮತ್ತೆ ಗೆಸ್ ಮಾಡ್ತಿದ್ದೀರಾ? ಓಕೆ, ನೋಡೋಣ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಮಾನಿಟರ್ ಮೇಲೆ. ಗೆಸ್ ವರ್ಕ್ ಆಗ್ತಾ ಇದೆ ಈ ಸಲ. ಎಸ್, ಆಪ್ಷನ್ ಡಿ ಲಾನ್ ಟೆನಿಸ್ ಈಸ್ ದ ರೈಟ್ ಆನ್ಸರ್. 10 points ಸಿಗ್ತಾ ಇದೆ ನಿಮಗೆ, ಕಂಗ್ರ್ಯಾಚುಲೇಷನ್ಸ್. ಓಕೆ, ವೆಲ್ ಪ್ಲೇಡ್ ಟೀಮ್ ಎ. ಟೀಮ್ ಬಿ ರೆಡಿನಾ? ಶುರು ಮಾಡೋಣ ಜನರಲ್ ನಾಲೆಡ್ಜ್ ರೌಂಡ್ನ. ನಿಮ್ಮ ಎರಡು ಪ್ರಶ್ನೆಗಳು ಈಗ ಬರ್ತಿದೆ. ವಾಟ್ ಡಸ್ ಜಿಎಂ ಇನ್ ಜಿಎಂ ಕ್ರಾಪ್ಸ್ ಸ್ಟ್ಯಾಂಡ್ಸ್ ಫಾರ್? ಜಿಎಂ ಬೆಳೆಗಳಲ್ಲಿ ಜಿಎಂ ಎನ್ನುವುದರ ಅರ್ಥವೇನು? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಜನರಲ್ ಮೋಟಾರ್ಸ್, ಆಪ್ಷನ್ ಬಿ ಜೆನೆಟಿಕಲಿ ಮಾಡಿಫೈಡ್, ಆಪ್ಷನ್ ಸಿ ಗ್ಲೋಬಲಿ ಮಾರ್ಕೆಟೆಡ್, ಆಪ್ಷನ್ ಡಿ ಗ್ರೀನ್ ಅಂಡ್ ಮಾಯಿಸ್ಟ್. ನಿಮ್ಮ ಆನ್ಸರ್. ಬಿ, ಜೆನೆಟಿಕಲಿ ಮಾಡಿಫೈಡ್. ಓಕೆ, ಗೆಸ್ ಮಾಡ್ತಾ ಇದ್ದೀರಾ ಅಥವಾ ಶೋರಾ? ಲಾಕ್ ಮಾಡಲ ಆನ್ಸರ್? ಓಕೆ, ನೋಡೋಣ ಆನ್ಸರ್ ಏನಿದೆ ಅಂತ.
monitor mile. Yes, option B, genetically modified, is the right answer. 10 points in that, and congratulations. So, nimma eradane prashne nodbona. Oscar awards given for excellent work in the field of. Oscar prashastiyannu yava kshetradallina atyuttama kelasakkagi needalaguttade. Nimma options. Option A, literature. Option B, sports. Option C, films. Option D, social activities. Nimma answer. Option C, films. Sure, sure. Pakka pakka. Lock maala answer. Okay, noda enide answer anta. Yes, option C, films is the right answer. 10 points ikkada ninge, congratulations. Okay, so when come to Oscar awards anta ee film field alli yararella including technicians irbodu athwa directors irbodu actors irbodu ellaru kuda they'll be dreaming of getting this award. Okay na, well played team B. ಓಕೆ ಟೀಮ್ ಸಿ ರೆಡಿನಾ ಜನರಲ್ ನಾಲೆಜ್ ರೌಂಡ್ ಆಡೋದಕ್ಕೆ ನಿಮ್ಮ ಮೊದಲ ಪ್ರಶ್ನೆ ಜನರಲ್ ನಾಲೆಜ್ ರೌಂಡ್ ಅಲ್ಲಿ ವಾಟ್ ಈಸ್ ದ ವರ್ಲ್ಡ್ಸ್ ಮೋಸ್ಟ್ ಕಾಮನ್ ರಿಲಿಜಿಯನ್ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಆಚರಿಸಲ್ಪಡುವ ಧರ್ಮ ಯಾವುದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಮುಸ್ಲಿಂ ಆಪ್ಷನ್ ಬಿ ಬೌದ್ಧಿಸಂ ಆಪ್ಷನ್ ಸಿ ಹಿಂದೂಯಿಸಂ ಆಪ್ಷನ್ ಡಿ ಕ್ರಿಶ್ಚಿಯಾನಿಟಿ ನಿಮ್ಮ ಆನ್ಸರ್ ಆಪ್ಷನ್ ಬಿ ಬುದ್ಧಿಸಂ ಓಕೆ ಗೆಸ್ ಮಾಡ್ತಾ ಇದ್ದೀರಾ ಲಾಕ್ ಮಾಡಲ ಆನ್ಸರ್ ಕಾನ್ಫಿಡೆಂಟಾ ಓಕೆ ನೋಡೋಣ ಆನ್ಸರ್ ಏನಿದೆ ಅಂತ ಇಟ್ಸ್ ನಾಟ್ ಬುದ್ಧಿಸಂ ಕ್ರಿಶ್ಚಿಯಾನಿಟಿ ಓಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಈ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾರೆ ಓಕೆನಾ ಸೊ ಡಿಸಪಾಯಿಂಟ್ ಆಗಬೇಡಿ ನಿಮ್ಮ ಎರಡನೇ ಪ್ರಶ್ನೆ ಏನಿದೆ ನೋಡ್ಬೋಣ ಜನರಲ್ ನಾಲೆಜ್ ರೌಂಡಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆನಿಮಲ್ಸ್ ವಾಸ್ ನಾಟ್ ನೇಟಿವ್ ಟು ಇಂಡಿಯಾ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸ್ಥಳೀಯ ಪ್ರಾಣಿ ಅಲ್ಲ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಎಲಿಫೆಂಟ್ ಆಪ್ಷನ್ ಬಿ ಹಾರ್ಸ್ ಆಪ್ಷನ್ ಸಿ ರೈನೋಸರಸ್ ಆಪ್ಷನ್ ಡಿ ಟೈಗರ್ ನಿಮ್ಮ ಆನ್ಸರ್ ಆಪ್ಷನ್ ಸಿ ರೈನೋಸರಸ್ ಓಕೆ ಸೊ ಲಾಕ್ ಮಾಡಲ ಆನ್ಸರ್ ಕಾನ್ಫಿಡೆಂಟಾ ಓಕೆ ನೋಡೋಣ ಏನಿದೆ ಆನ್ಸರ್ ಅಂತ not rhinoceros horse okay okay central asia anta yen heltivi that region and mongolia hagu uttara china matte arabian countries aa kade inda idu idu horse kudure galanna india ge parichayisalagirodu well played disappoint aagbedi innu kuda 3 round galide chenagi aadi well played team d ready na general knowledge round adodike nimma modala prashne general knowledge round alli Which continent is host to the most countries in the world? Ati hechu deshagalannu olagondiruva khanda yavudu? Nimma options. Option A, Asia. Option B, Europe. Option C, Australia. Option D, Africa. Nimma answer. Question innomme repeat maadbeka? Okay, ಹೇಳಿ ನಿಮ್ಮ ಆನ್ಸರ್ ಆಪ್ಷನ್ ಬಿ ಯುರೋಪ್ ಕಾನ್ಫಿಡೆಂಟಾ ಎಸ್ ಓಕೆ ನೋಡೋಣ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ನಾಟ್ ಯುರೋಪ್ ಆಫ್ರಿಕಾ ಈಸ್ ದ ರೈಟ್ ಆನ್ಸರ್ ಓಕೆ ಡಿಸಪಾಯಿಂಟ್ ಆಗಬೇಡಿ ಇನ್ನೊಂದು ಪ್ರಶ್ನೆ ಏನಿದೆ ನೋಡ್ಬೋಣ ಟ್ರಿಟನ್ ಈಸ್ ಅ ಮೂನ್ ಆಫ್ ವಿಚ್ ಪ್ಲಾನೆಟ್ ಟ್ರಿಟನ್ ಯಾವ ಗ್ರಹದ ಚಂದ್ರ ಅಥವಾ ಉಪಗ್ರಹ ಓಕೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಅರ್ಥ್ ಆಪ್ಷನ್ ಬಿ ಪ್ಲುಟೋ ಆಪ್ಷನ್ ಸಿ ನೆಪ್ಚೂನ್ ಆಪ್ಷನ್ ಡಿ ಮಾರ್ಸ್ ಆಪ್ಷನ್ ಸಿ ನೆಪ್ಚೂನ್ ಕಾನ್ಫಿಡೆಂಟಾ ಎಸ್ ಓಕೆ ನೋಡೋಣ ಏನಿದೆ ಆನ್ಸರ್ ಅಂತ Yes, Neptune is the right answer. 10 points to have in the day. Congratulations. Thank you. Well played, Team D. Okay, Vikshukra, illike namma first round, general knowledge round, complete aagta ide. So, scoreboard kade onsala nodbona, yav yava team eshtestu score maadide anta. ವಿ
ವೀಕ್ಷಕರೇ, ನಮ್ಮ ಮುಂದಿನ ರೌಂಡ್ಗೆ ಹೋಗೋಕ್ಕೂ ಮುನ್ನ ಒಂದು ಬ್ರೇಕ್ ಬೇಕಂತ ಅನಿಸ್ತಾ ಇದೆ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ ಡಿಸಿಸಿ ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರ ಶೂ ಸೆಂಚಿ ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ ಎಸ್ ಪುರಂ ತುಮಕೂರು. ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದೀರಾ ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ ಡಿಸಿಸಿ ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರ ಶೂ ಸೆಂಚಿ ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ ಎಸ್ ಪುರಂ ತುಮಕೂರು. ಓಕೆ ಕಂಟೆಸ್ಟೆಂಟ್ಸ್, ನಮ್ಮ ಸೆಕೆಂಡ್ ರೌಂಡ್ ಕ್ಯಾಟಗರಿ ರೌಂಡ್ ನ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ರೌಂಡ್ ನ ರೂಲ್ಸ್ ನ ಒಂದ್ಸಲ ಹೇಳ್ಬಿಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಆಸ್ ದ ನೇಮ್ ಸೇಸ್ ಕ್ಯಾಟಗರಿ ರೌಂಡ್ ಆಗಿರೋದ್ರಿಂದ ಸಿಕ್ಸ್ ಕ್ಯಾಟಗರೀಸ್ಗಳನ್ನ ನಿಮ್ಗೆ ಕೊಡ್ತೀವಿ. ಓಕೆ, ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹಾಗೂ ಸ್ಪೋರ್ಟ್ಸ್. ಓಕೆನಾ? ಯಾವ್ದಾದ್ರೂ ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಅಂತಂದ್ರೆ ಇನ್ ವಿಚ್ ಕ್ಯಾಟಗರಿ ನೀವು ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀರಾ, ಅಥವಾ ಇನ್ ವಿಚ್ ಕ್ಯಾಟಗರಿ ಯು ಆರ್ ಗುಡ್ ಅಟ್ ಅಂತ ನಿಮ್ಗೆ ಅನ್ಸುತ್ತೆ, ಆ ಕ್ಯಾಟಗರಿ ನೀವು ಚೂಸ್ ಮಾಡ್ಕೋಬಹುದು. ಸೊ ಆ ಕ್ಯಾಟಗರಿಗೆ ರಿಲೇಟೆಡ್ ಆಗಿ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಕೈಂಡ್ ಆಫ್ ಕ್ವೆಶನ್ಸ್, ರೈಟ್ ಆನ್ಸರ್ ಹೇಳಿದ್ರೆ ನಿಮ್ಗೆ 10 points ಸಿಗುತ್ತೆ, ಅಂಡ್ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಒಂದು ಕ್ಯಾಟಗರಿನ ಒಂದು ಟೀಮ್ ಚೂಸ್ ಮಾಡಿದಾದ್ಮೇಲೆ ದಟ್ ಕ್ಯಾಟಗರಿನ ರಿಮೈನಿಂಗ್ ಟೀಮ್ಸ್ ಯಾವುದು ಚೂಸ್ ಮಾಡೋ ಹಾಗೆ ಇಲ್ಲ. ಓಕೆ, ಟೀಮ್ ಬಿ ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರಾ? ಸೊ ಸಿಕ್ಸ್ ಕ್ಯಾಟಗರೀಸ್ ಇದೆ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಕನ್ನಡ, ಸೈನ್ಸ್, ಸೋಷಿಯಲ್ ಸೈನ್ಸ್ ಹಾಗೂ ಸ್ಪೋರ್ಟ್ಸ್. ವಿ ಪ್ರಿಫರ್ ಸೈನ್ಸ್. ಓಕೆ, ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಈ ರೌಂಡಲ್ಲಿ ಅಂತ. ಸೊ ನಿಮ್ಮ ಮೊದಲ ಪ್ರಶ್ನೆ ಸೈನ್ಸ್ ಕ್ಯಾಟಗರಿಯಲ್ಲಿ ಈಗ ಬರ್ತಿದೆ. ವಿಚ್ ಮೆಟಲ್ ಈಸ್ ಹೆವಿಯೆಸ್ಟ್, ಅತ್ಯಂತ ಭಾರವಾದ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ ಆಸ್ಮಿಯಂ, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಐರನ್, ಆಪ್ಷನ್ ಡಿ ನಿಕಲ್. ವಿಚ್ ಮೆಟಲ್ ಈಸ್ ಹೆವಿಯೆಸ್ಟ್, ಅತ್ಯಂತ ಭಾರವಾದ ಲೋಹ ಯಾವುದು? ಆಪ್ಷನ್ ಸಿ ಐರನ್. ಓಕೆ, ಸೊ ಲಾಕ್ ಮಾಡಲ ಆನ್ಸರ್. ಓಕೆ, ಕಾನ್ಫಿಡೆಂಟಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಕಾನ್ಫಿಡೆಂಟಾ? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಇಟ್ಸ್ ನಾಟ್ ಐರನ್, ಇಟ್ಸ್ ಮರ್ಕ್ಯೂರಿ. ಓಕೆ, ಅಫ್ಕೋರ್ಸ್ ಇಟ್ ಈಸ್ ಲಿಕ್ವಿಡ್ ಮೆಟಲ್, ಸ್ಟಿಲ್ ಮೆಟಲ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ಅತ್ಯಂತ ಹೆವಿಯೆಸ್ಟ್, ತುಂಬಾ ಭಾರವಾಗಿರೋದು ಅಂತ ಅಂದ್ರೆ ಮರ್ಕ್ಯೂರಿ. ಓಕೆನಾ? ಡಿಸಪಾಯಿಂಟ್ ಆಗ್ಬೇಡಿ, ಇನ್ನೊಂದು ಪ್ರಶ್ನೆ ಇದೆ, ಏನಿದೆ ಅಂತ ನೋಡ್ಕೊಳ್ಳೋಣ. ನೈಲ್ ಪಾಲಿಶ್ ರಿಮೂವರ್ ಕಂಟೈನ್ಸ್, ನೈಲ್ ಪಾಲಿಶ್ ರಿಮೂವರ್ ಏನನ್ನು ಒಳಗೊಂಡಿರುತ್ತದೆ? ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಬೆಂಜೀನ್, ಆಪ್ಷನ್ ಬಿ ಆಸಿಟಿಕ್ ಆಸಿಡ್, ಆಪ್ಷನ್ ಸಿ ಅಸಿಟೋನ್, ಆಪ್ಷನ್ ಡಿ ಪೆಟ್ರೋಲಿಯಂ ಈಥರ್. ನಿಮ್ಮ ಆನ್ಸರ್? ಆಪ್ಷನ್ ಸಿ ಅಸಿಟೋನ್. ಓಕೆ, ಕಾನ್ಫಿಡೆಂಟಾ? ಎಸ್. ಲಾಕ್ ಮಾಡಲ ಆನ್ಸರ್. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಎಸ್, ಅಸಿಟೋನ್ ಈಸ್ ದ ರೈಟ್ ಆನ್ಸರ್. 10 points ಸಿಕ್ತಾ ನಿಮಗೆ. ಸೈನ್ಸ್ ತುಂಬಾ ಇಷ್ಟ ಅಂತ ಹೇಳಿದ್ರಿ, ಸೊ ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ ಯುವರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್ ಅಂತ ಅನ್ಸುತ್ತೆ. ಏನ್ ಪ್ಲಾನ್ಸ್ ಇದೆ? ಐ ವಾಂಟ್ ಟು ಬಿಕಮ್ ಅ ಬಯಾಲಜಿ ಲೆಕ್ಚರರ್. ಬಯಾಲಜಿ ಲೆಕ್ಚರರ್, ವೈ? ಬಿಕಾಸ್ ಐ ಲವ್ ಸೈನ್ಸ್, ಐ ಲವ್ ಬಯಾಲಜಿ. ಬಯಾಲಜಿ ತುಂಬಾ ಇಷ್ಟ ಆಗುತ್ತೆ. ಯಾವ ಅದರಲ್ಲಿ ಕ್ಯಾಟಗರಿ ತುಂಬಾ ಇಷ್ಟ ಆಗುತ್ತೆ? ಜುವಾಲಜಿ ಆರ್ ಬಾಟ್ನಿ? ಜುವಾಲಜಿ. ಜುವಾಲಜಿ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನಿಮಗೆ? ಐ ಲವ್ ಬಾಟ್ನಿ. ಬಾಟ್ನಿ, ಓಕೆ. ಎನಿ ಹೌ, ಐ ಲವ್ ಪ್ಲಾಂಟ್ಸ್. ಪ್ಲಾಂಟ್ಸ್ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಬಾಟ್ನಿ ಇಷ್ಟ ನಿಮಗೆ. ಓಕೆ, ಸೊ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಅಂತ ಹೇಳ್ತಾ ವೆಲ್ ಪ್ಲೇಡ್ ಟೀಮ್ ಬಿ. ಟೀಮ್ ಸಿ ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರಾ ನೀವು? ಸೊ ಸೈನ್ಸ್ ಕ್ಯಾಟಗರಿ ಆಲ್ರೆಡಿ ಟೀಮ್ ಬಿ ಚೂಸ್ ಮಾಡಿಬಿಟ್ಟಿದೆ. ಸೈನ್ಸ್ ಕ್ಯಾಟಗರಿ ಬಿಟ್ಟು ರಿಮೈನಿಂಗ್ 5 categories, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಕನ್ನಡ, ಸೋಷಿಯಲ್ ಸೈನ್ಸ್ ಅಂಡ್ ಸ್ಪೋರ್ಟ್ಸ್, ಯಾವ ಕ್ಯಾಟಗರಿ ಚೂಸ್ ಮಾಡಿ? ಕನ್ನಡ. ಓಕೆ, ಸೊ ಕನ್ನಡ ಕ್ಯಾಟಗರಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನಿಮ್ಮ ಮೊದಲ ಪ್ರಶ್ನೆ ಕ್ಯಾಟಗರಿ ರೌಂಡ್ ಅಲ್ಲಿ ಈಗ ಬರ್ತಿದೆ. ಅಭಿಮಾನ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಅಭಿಮತ, ಆಪ್ಷನ್ ಬಿ ತೆಗಳುವುದು, ಆಪ್ಷನ್ ಸಿ ಹೀಯಾಳಿಸುವುದು, ಆಪ್ಷನ್ ಡಿ ನಿರಭಿಮಾನ. ನಿಮ್ಮ ಆನ್ಸರ್? ಆಪ್ಷನ್ ಡಿ ನಿರಭಿಮಾನ. ಕಾನ್ಫಿಡೆಂಟಾ? ಲಾಕ್ ಮಾಡೋಣ. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ.
Yes, option D, Niravimana is the right answer. 10 points. Congratulations. Thank you. ಎರಡನೇ ಪ್ರಶ್ನೆ ಏನಿದೆ ನೋಡ್ಬೋಣ. ಗೇಹ ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿ. ಆಪ್ಷನ್ ಎ ಕೆಲಸ, ಆಪ್ಷನ್ ಬಿ ಮಹಡಿ, ಆಪ್ಷನ್ ಸಿ ಶರೀರ, ಆಪ್ಷನ್ ಡಿ ಗೃಹ. ನಿಮ್ಮ ಆನ್ಸರ್ ಆಪ್ಷನ್ ಸಿ ಶರೀರ. ಬ್ಲಾಕ್ ಮಾಡ್ಲಾ, ಕಾನ್ಫಿಡೆಂಟಾ? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ನಾಟ್ ಶರೀರ, ಆಪ್ಷನ್ ಡಿ ಗೃಹ ಈಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಫ್ಯೂಚರ್ ಅಲ್ಲಿ ಏನಾಗಬೇಕು ಅನ್ಕೊಂಡಿದ್ದೀರಾ? ಐ ವಿಲ್ ಬಿಕಮ್ ಡಿಸ್ಟ್ರಿಕ್ಟ್ ಕಮಿಷನರ್. ಓಹೋ, ಡಿ ಸಿ ಆಗಬೇಕು ಅಂತ ಇದ್ದೀರಾ. ಓಕೆ, ಸೊ ಆಲ್ ದ ಬೆಸ್ಟ್ ನಿಮಗೆ. ನೀವೇನಾಗಬೇಕು ಅಂತಿದ್ದೀರಾ? ನಾನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಬಾ ಬಾ, ಹಾಗಾದರೆ ಫ್ಯೂಚರಲ್ಲಿ ಇಬ್ಬಿಬ್ರು ಡಿಸ್ಟ್ರಿಕ್ಟ್ ಕಮಿಷನರ್ಸ್ನ ನಾವು ನೋಡ್ಬೋದು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಬೇಗ ನಿಮ್ಮ ಡ್ರೀಮ್ ಟ್ರೂ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೆಲ್ ಪ್ಲೇಡ್ ಟೀಮ್ ಸಿ. ಟೀಮ್ ಡಿ ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರಾ? ಓಕೆ, ಸಿಕ್ಸ್ ಕ್ಯಾಟಗರೀಸ್ ಇತ್ತು. ಅದರಲ್ಲಿ ಸೈನ್ಸ್ ಆ್ಯಂಡ್ ಕನ್ನಡ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಎರಡು ಕ್ಯಾಟಗರಿಗಳನ್ನ ನೀವು ಚೂಸ್ ಮಾಡೋ ಹಾಗಿಲ್ಲ. ರಿಮೈನಿಂಗ್ ಕ್ಯಾಟಗರೀಸ್ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಹಾಗೂ ಸ್ಪೋರ್ಟ್ಸ್. ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರಾ? ಸೋಷಿಯಲ್ ಸೈನ್ಸ್. ಓಕೆ, ತುಂಬ ಇಷ್ಟ ನಾವು ಸೋಷಿಯಲ್ ಸೈನ್ಸ್. ಯೆಸ್. ನಿಮ್ಮ ಮೊದಲ ಪ್ರಶ್ನೆ ಈಗ ಬರ್ತಿದೆ. Who was the first ruler to issue pure Arabic coin in India? ಭಾರತದಲ್ಲಿ ಶುದ್ಧ ಅರೇಬಿಕ್ ನಾಣ್ಯಗಳನ್ನು ವಿತರಿಸಿದ ಮೊದಲ ಆಡಳಿತಗಾರ ಯಾರು? ಆಪ್ಷನ್ ಎ ಮೊಹಮ್ಮದ್ ಘೋರಿ, ಆಪ್ಷನ್ ಬಿ ಕುತ್ಬುದ್ದೀನ್ ಐಬಕ್, ಆಪ್ಷನ್ ಸಿ ಇಲ್ತಮಿಶ್, ಆಪ್ಷನ್ ಡಿ ರಜಿಯಾ ಸುಲ್ತಾನ. ನಿಮ್ಮ ಆನ್ಸರ್. ಸೊ ಆಬ್ವಿಯಸ್ಲಿ ಹಿಸ್ಟ್ರಿ ಅಂದರೆ ತುಂಬ ಇಷ್ಟ ಅಂತ ಅಂದರೆ ಓದಿರ್ತೀರಾ? ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಆನ್ಸರ್ ಮಾಡ್ಬೋದು ಈ ಪ್ರಶ್ನೆಗೆ. ಲೆಟ್ ಮೀ ರಿಪೀಟ್ ದ ಕ್ವೆಶನ್ ಒನ್ಸ್ ಅಗೇನ್. ಹೂ ವಾಸ್ ದ ಫಸ್ಟ್ ರೂಲರ್ ಟು ಇಶ್ಯೂ ಪ್ಯೂರ್ ಅರೇಬಿಕ್ ಕಾಯಿನ್ ಇನ್ ಇಂಡಿಯಾ? ಭಾರತದಲ್ಲಿ ಶುದ್ಧ ಅರೇಬಿಕ್ ನಾಣ್ಯಗಳನ್ನು ವಿತರಿಸಿದ ಮೊದಲ ಆಡಳಿತಗಾರ ಯಾರು? ನಿಮ್ಮ ಆಪ್ಷನ್ಸ್. ಆಪ್ಷನ್ ಎ ಮೊಹಮ್ಮದ್ ಘೋರಿ, ಆಪ್ಷನ್ ಬಿ ಕುತ್ಬುದ್ದೀನ್ ಐಬಕ್, ಆಪ್ಷನ್ ಸಿ ಇಲ್ತಮಿಶ್, ಆಪ್ಷನ್ ಡಿ ರಜಿಯಾ ಸುಲ್ತಾನ್. ನಿಮ್ಮ ಆನ್ಸರ್. ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್. ಸೊ ಯು ಆರ್ ಗೆಸ್ಸಿಂಗ್? ಯೆಸ್. ಲಾಕ್ ಮಾಡ್ಲಾ ಆನ್ಸರ್? ಯೆಸ್. ಕಾನ್ಫಿಡೆಂಟಾ? ಓಕೆ, ನೋಡ ಏನಿದೆ ಆನ್ಸರ್ ಅಂತ. ನಾಟ್ ಕುತುಬುದ್ದೀನ್ ಐಬಕ್, ಇಟ್ಸ್ ಇಲ್ತಮಿಶ್. ಓಕೆ, ಆಬ್ವಿಯಸ್ಲಿ ಹಿಸ್ಟ್ರಿಲಿ ನಾವು ನೋಡಿದಾಗ ಸಾಕಷ್ಟು ಬೇರೆ ಬೇರೆ ಏನು ಲೋಹಗಳು ಮೆಟಲ್ದು ಕಾಯಿನ್ಗಳನ್ನೆಲ್ಲ ಇಶ್ಯೂ ಮಾಡಿದ್ದಾರೆ, ಅಂದರೆ ವಿತರಿಸಿದ್ದಾರೆ. ಅಂದರೆ ಗೋಲ್ಡ್ ಕಾಯಿನ್ಸ್ ಇರ್ಬೋದು ಆ್ಯಂಡ್ ಸಿಲ್ವರ್ ಕಾಯಿನ್ಸ್ ಇರ್ಬೋದು, ಈ ಥರದ್ದೆಲ್ಲ ವಿತರಣೆ ಮಾಡಿದ್ದಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅರೇಬಿಕ್ ಕಾಯಿನ್ಸ್ಗಳನ್ನ ಇಶ್ಯೂ ಮಾಡಿದಂಥ ಅಥವಾ ಜಾರಿಗೆ ತಂದಂತಹ ಒಬ್ಬ ಆಡಳಿತಗಾರ ಅಂದರೆ ಅದು ಇಲ್ತಮಿಶ್. ಓಕೆ, ಡಿಸಪಾಯಿಂಟ್ ಆಗಬೇಡಿ. ಇನ್ನೂ ಒಂದು ಪ್ರಶ್ನೆ ಇದೆ, ಏನಿದೆ ಅಂತ ನೋಡ್ಬೋಣ. The only Mughal emperor who was written his autobiography. ಆತ್ಮಚರಿತ್ರೆಯನ್ನು ಬರೆದ ಏಕೈಕ ಮೊಘಲ್ ಚಕ್ರವರ್ತಿ ಯಾರು? ನಿಮ್ಮ ಆಪ್ಷನ್ಸ್. ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಜಹಾಂಗೀರ್, ಆಪ್ಷನ್ ಡಿ ಮೊಹಮ್ಮದ್ ಶಾ. ನಿಮ್ಮ ಆನ್ಸರ್. ಆಪ್ಷನ್ ಎ ಅಕ್ಬರ್. ಓಕೆ, ಸೊ ಲಾಕ್ ಮಾಡ್ಲಾ? ಯೆಸ್. ಕಾನ್ಫಿಡೆಂಟಾ? ಯೆಸ್. ನೋಡೋಣ ಏನಿದೆ ಆನ್ಸರ್ ಅಂತ. ಸಾರಿ, ಇಟ್ಸ್ ನಾಟ್ ಅಕ್ಬರ್, ಇಟ್ಸ್ ಬಾಬರ್. ಓಕೆ, ಫೌಂಡರ್ ಆ್ಯಂಡ್ ಫಸ್ಟ್ ಎಂಪರರ್ ಆಫ್ ಮುಘಲ್ ಡೈನಾಸ್ಟಿ. ಯಾಕೆ ಅಕ್ಬರ್ ಅಂತ ಚೂಸ್ ಮಾಡಿದ್ರಿ? ತುಂಬ ಫೇಮಸ್ಸು ಆ್ಯಂಡ್ ಆನ್ ಏನು ಆಟೋಬಯೋಗ್ರಫಿ ಓಕೆ ಬರ್ದಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇರಬಹುದು ಅಂತ ಗೆಸ್ ಮಾಡಿದ್ದೀರಾ ಹಾಗಾದರೆ. ಓಕೆ, ಎನಿ ಹೌ ವೆಲ್ ಪ್ಲೇಡ್. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ? ಐ ಅಸ್ಪೈರ್ ಟು ಬಿಕಮ್ ಅನ್ IFS ಆಫೀಸರ್. IFS ಆಫೀಸರ್, ವೈ? ಐ ವಾಂಟ್ ಟು ರಿಪ್ರೆಸೆಂಟ್ ಮೈ ಕಂಟ್ರಿ ಇನ್ ವೇರಿಯಸ್ ಅದರ್ ಕಂಟ್ರೀಸ್. ಓಕೆ, ದೆನ್ ಯು? ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್, ಬಿಕಾಸ್ ಮೈ ಫಾದರ್ ಇಸ್ ಆಲ್ಸೋ ಎ ಡಾಕ್ಟರ್. ಹಿ ಇನ್ಸ್ಪೈರ್ಸ್ ಮೀ ಟು ಮಚ್, ಈಸ್ ಮೈ ರೋಲ್ ಮಾಡೆಲ್. Okay, so in which branch you wanted to become a specialist? Pediatrics.
pediatrics. Okay, all the best for you both and well played, Team D. Thank you so much. Team A, yaav category choose maartira? So 6 categories ito, adalli Kannada science and social science already choose maadibittidare. So remaining English, mathematics and sports category alli yaav category choose maartira? Mathematics. Okay, so are you good at mathematics ansutha? ತುಂಬ ಇಷ್ಟ ನಾ ಮ್ಯಾಥಮೆಟಿಕ್ಸ್ ಇಬ್ರಿಗೂ. ಅವನಿಗೆ ಇಷ್ಟ, ನನಗೆ ನಿನ್ಗೆ ಇಷ್ಟ ಅಲ್ಲ. ಹಂಗಾದ್ರೆ ನಿಂಗೆ ಯಾವ ಸಬ್ಜೆಕ್ಟ್ ಇಷ್ಟ? ಇಂಗ್ಲೀಷ್. ಇಂಗ್ಲೀಷ್ ತುಂಬ ಇಷ್ಟ, ಬಟ್ ನಿನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾನೆ ಮ್ಯಾಥ್ಸ್ಗೆ ಅಂತ ಮ್ಯಾಥ್ಸ್ ಕ್ಯಾಟಗರಿ ಚೂಸ್ ಮಾಡ್ತಾ ಇದೆಯಾ. ಓಕೆ, ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಮ್ಯಾಥಮೆಟಿಕ್ಸ್ ಕ್ಯಾಟಗರಿಯಲ್ಲಿ ನಿಮ್ಮ ಮೊದಲ ಪ್ರಶ್ನೆ ಈಗ ಬರ್ತಿದೆ. ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸ್ಟೀರಿಯರ್ ಆಂಗಲ್ ಇನ್ ಎ ರೆಗ್ಯುಲರ್ ಪಾಲಿಗನ್ ಈಸ್. ನಿಯಮಿತ ಬಹುಭುಜಾಕೃತಿಯಲ್ಲಿ ಗರಿಷ್ಠ ಸಾಧ್ಯ ಬಾಹ್ಯ ಕೋನ ಎಷ್ಟಾಗಿರುತ್ತದೆ? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ 70 ಡಿಗ್ರಿ, ಆಪ್ಷನ್ ಬಿ 60 ಡಿಗ್ರಿ, ಆಪ್ಷನ್ ಸಿ 90 ಡಿಗ್ರಿ, ಆಪ್ಷನ್ ಡಿ 120 ಡಿಗ್ರಿ. ನಿಮ್ಮ ಆನ್ಸರ್ ಬಿ 60 ಡಿಗ್ರಿ. ಓಕೆ, ಸೊ ಕಾನ್ಫಿಡೆಂಟಾ ಅಥವಾ ಗೆಸ್ ಮಾಡ್ತಿದ್ದೀರಾ? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ನಾಟ್ 60 ಡಿಗ್ರಿ, ಇಟ್ಸ್ 120 ಡಿಗ್ರಿ. ಓಕೆ, ಡಿಸಪಾಯಿಂಟ್ ಆಗಬೇಡಿ. ಎರಡನೇ ಪ್ರಶ್ನೆ ಏನಿದೆ ನೋಡ್ಬೋಣ. ದ ಡಯಾಗನಲ್ಸ್ ಆಫ್ ಎ ಸ್ಕ್ವೇರ್ ಬೈಸೆಕ್ಟ್ ಈಚ್ ಅದರ್ ಅಟ್ ಡ್ಯಾಶ್ ಆಂಗಲ್. ಒಂದು ಚೌಕದ ಕರ್ಣಗಳು ಪರಸ್ಪರ ಡ್ಯಾಶ್ ಕೋನದಲ್ಲಿ ವಿಭಜಿಸುತ್ತವೆ. ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಅಕ್ಯೂಟ್ ಆಂಗಲ್, ಆಪ್ಷನ್ ಬಿ ರೈಟ್ ಆಂಗಲ್, ಆಪ್ಷನ್ ಸಿ ಆಪ್ಟ್ಯೂಸ್ ಆಂಗಲ್, ಆಪ್ಷನ್ ಡಿ ರಿಫ್ಲೆಕ್ಸ್ ಆಂಗಲ್. ಸಿ ಅಪ್ಟೂಸ್ ಆಂಗಲ್. ಓಕೆ, ಸೊ ಕಾನ್ಫಿಡೆಂಟಾ? ಲಾಕ್ ಮಾಡಲ ಆನ್ಸರ್. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತನ್ಬಿಟ್ಟು. ಇಟ್ಸ್ ರೈಟ್ ಆಂಗಲ್. ಎನಿ ಹೌ, ಡಿಸಪಾಯಿಂಟ್ ಆಗಬೇಡಿ ಆಯ್ತಾ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳಿ, ಏನಾಗಬೇಕಂತಿದ್ದೀರ ಇಬ್ರು ಫ್ಯೂಚರಲ್ಲಿ? ಐ ವಾಂಟ್ ಟು ಬಿ ಸಾಫ್ಟ್ವೇರ್ ಇಂಜಿನಿಯರ್. ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್? ಸೈನ್ಸ್ ಅಂದರೆ ಇಷ್ಟ. ಸೈನ್ಸ್ ಅಂದರೆ ಇಷ್ಟ, ಆ ಕಾರಣಕ್ಕಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರ. ಓಕೆ, ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಏನಾಗಬೇಕು ಅಂತೀರ ಫ್ಯೂಚರಲ್ಲಿ? ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಯಾಕೆ ಎಲೆಕ್ಟ್ರಾನಿಕ್ಸ್ ತುಂಬ ಇಷ್ಟ ಆಗುತ್ತೆ ನಿಮಗೆ? ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ತುಂಬ ಇಷ್ಟ ಇದೆ. ತುಂಬ ಇಷ್ಟ ಆಗುತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ. ವೆಲ್ ಪ್ಲೇಡ್ ಟೀಮ್ ಎ. ವೀಕ್ಷಕರೇ, ಇಲ್ಲಿಗೆ ನಮ್ಮ ಸೆಕೆಂಡ್ ರೌಂಡ್ ಕ್ಯಾಟಗರಿ ರೌಂಡ್ ಕೂಡ ಮುಕ್ತಾಯ ಆಯಿತು. ಸೊ ನೋಡೋಣ ಯಾವ್ಯಾವ ಟೀಮ್ ಎಷ್ಟೆಷ್ಟು ಸ್ಕೋರ್ ಮಾಡಿದೆ ಅಂತ ಸ್ಕೋರ್ ಬೋರ್ಡ್ ಕಡೆ ಒಂದ್ಸಲ. ವೀಕ್ಷಕರೇ, ನಮ್ಮ ಥರ್ಡ್ ರೌಂಡ್ ಆಡಿಯೋ ವಿಜುವಲ್ ರೌಂಡ್ಗೆ ಹೋಗೋಕ್ಕೂ ಮುನ್ನ ಒಂದು ಬ್ರೇಕ್ ತಗೊಳ್ಳೋಣ. ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ ಡಿಸಿಸಿ ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರ ಶೂಸ್ ಎಂಜಿ ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ SSಪುರಂ ತುಮಕೂರು. ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ ಡಿಸಿಸಿ ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರ ಶೂಸ್ ಎಂಜಿ ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ SSಪುರಂ ತುಮಕೂರು. ಓಕೆ ಕಂಟೆಸ್ಟೆಂಟ್ಸ್, ನಮ್ಮ ಥರ್ಡ್ ರೌಂಡ್ ಆಡಿಯೋ ವಿಜುವಲ್ ರೌಂಡ್ ನ ಶುರು ಮಾಡ್ತಾ ಇದ್ದೀವಿ. ಸೊ ರೌಂಡ್ ಶುರು ಮಾಡೋಕ್ಕೂ ಮುನ್ನ ಈ ರೌಂಡ್ ನ ರೂಲ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ನೀಟಾಗಿ. ಸೊ ಆಡಿಯೋ ವಿಜುವಲ್ ರೌಂಡ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಲಾಗುತ್ತೆ. ಓಕೆನಾ? ಡಿಪೆಂಡಿಂಗ್ ಆನ್ ದಟ್ ನಿಮಗೆ ಈಚ್ ಟೀಮ್ಗೆ ಮೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ಕೊಟ್ಟರೆ 10 ಪಾಯಿಂಟ್ಸ್, ಎರಡನೇ ಮತ್ತು ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಕೊಟ್ಟರೆ 5 ಪಾಯಿಂಟ್ಸ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಇದ್ದಂಗೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರೋದಿಲ್ಲ. ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತೀನಿ, ಡೈರೆಕ್ಟ್ ಆಗಿ ಆನ್ಸರ್ ಹೇಳಬೇಕಾಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಹಾಗೆಯೇ ಕ್ವೆಶನ್ನ ಇನ್ನೊಂದು ಟೀಮ್ಗೆ ಪಾಸ್ ಕೂಡ ಮಾಡಲಾಗೋಲ್ಲ. ಅಕಸ್ಮಾತ್ ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಆನ್ಸರ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಮಾನಿಟರ್. ಓಕೆ ಓಕೆ ಟೀಮ್ ಸಿ, ನೋಡೋಣ ಆಡಿಯೋ ವಿಜುವಲ್ ರೌಂಡಲ್ಲಿ ನಿಮಗೋಸ್ಕರ ಯಾವ ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರಶ್ನೆ ಏನು ಬೇಕಾದರೂ ಆಗಿರ್ಬೋದು, ಡಿಪೆಂಡಿಂಗ್ ಆನ್ ದಿಸ್ ಪಿಕ್ಚರ್
ದಟ್ ಶೇಪ್ ಇರ್ಬೋದು ಅಥವಾ ಥಿಂಗ್ಸ್ ಮೆನ್ಷನ್ಡ್ ಇನ್ ದಿಸ್ ಪಿಕ್ಚರ್ ಇರ್ಬೋದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೊದಲ ಪ್ರಶ್ನೆ ಆಡಿಯೋ ವಿಷುವಲ್ ರೌಂಡ್ ಅಲ್ಲಿ, ಇದು ಯಾವ ಧರ್ಮದ ಚಿಹ್ನೆ, ವಿಚ್ ರಿಲಿಜಿಯನ್ಸ್ ಸಿಂಬಲ್ ಈಸ್ ದಿಸ್? ಓಕೆ, ಆಸ್ ಐ ಸೆಡ್ ಬಿಫೋರ್, ಸೊ ಅದರಲ್ಲಿ ಮೆನ್ಷನ್ ಮಾಡಿದಂತಹ ಥಿಂಗ್ಸ್ನ ಪರ್ಟಿಕ್ಯುಲರ್ನ ಶೇಪ್ ಎಲ್ಲ ಅದು ಕೂಡ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಮಾಡ್ಬೋದು. ನಿಮ್ಮ ಆನ್ಸರ್ ಕ್ರಿಶ್ಚಿಯನ್. ಓಕೆ, ಸೊ ಲಾಕ್ ಮಾಡಲ ಆನ್ಸರ್? ಕಾನ್ಫಿಡೆಂಟಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಗೆಸ್ ಮಾಡ್ತಾ ಇದ್ದೀರಾ. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ನಾಟ್ ಕ್ರಿಶ್ಚಿಯನ್, ಇಟ್ಸ್ ಜೈನ್ ರಿಲಿಜಿಯನ್. ಓಕೆ, ಡಿಸಪಾಯಿಂಟ್ ಆಗಬೇಡಿ, ಇನ್ನೂ ಎರಡು ಪ್ರಶ್ನೆಗಳಿದೆ. ಏನಿದೆ ನೋಡ್ಬೋಣ. ಜೈನ ಧರ್ಮದ ಸ್ಥಾಪಕ ಯಾರು? ಹು ವಾಸ್ ದ ಫೌಂಡರ್ ಆಫ್ ಜೈನಿಸಂ? ವೃಷಭನಾಥ. ಓಕೆ, ಸೊ ಕಾನ್ಫಿಡೆಂಟಾ? ಕಾನ್ಫಿಡೆಂಟಾ? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಎಸ್, ವೃಷಭನಾಥ ಈಸ್ ದ ರೈಟ್ ಆನ್ಸರ್. 5 ಪಾಯಿಂಟ್ ಸಿಗ್ತಾ ಇದೆ ನಿಮಗೆ. ನಿಮ್ಮ ಮೂರನೇ ಪ್ರಶ್ನೆ ಆಡಿಯೋ ವಿಷುವಲ್ ರೌಂಡ್ ಅಲ್ಲಿ, ಜೈನ ಧರ್ಮವು ಹುಟ್ಟಿದ್ದು ಯಾವ ದೇಶದಲ್ಲಿ? ಇನ್ ವಿಚ್ ಕಂಟ್ರಿ ಜೈನಿಸಂ ವಾಸ್ ಎಸ್ಟಾಬ್ಲಿಶ್ಡ್? ನಿಮ್ಮ ಆನ್ಸರ್ ಭಾರತ. ಕಾನ್ಫಿಡೆಂಟಾ? ಎಸ್. ಲಾಕ್ ಮಾಡಲ ಆನ್ಸರ್? ಎಸ್. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಎಸ್, ಭಾರತ. ಇಂಡಿಯಾ ಈಸ್ ದ ರೈಟ್ ಆನ್ಸರ್. 5 ಪಾಯಿಂಟ್ ಸಿಗ್ತಾ ಇದೆ ನಿಮಗೆ. ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು. ವೆಲ್ ಪ್ಲೇಡ್ ಟೀಮ್ ಸಿ. ಥ್ಯಾಂಕ್ ಯು. ಓಕೆ, ಟೀಮ್ ಡಿ ಆಡಿಯೋ ವಿಷುವಲ್ ರೌಂಡ್ ಅಲ್ಲಿ, ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ ನಿಮಗೋಸ್ಕರ ಏನಿದೆ ನೋಡೋಣ ಮಾನಿಟರ್ ಮೇಲೆ. ಓಕೆ, ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರಶ್ನೆ ಏನು ಬೇಕಿದ್ರು ಇರ್ಬೋದು. ಡಿಪೆಂಡಿಂಗ್ ಆನ್ ದಿಸ್ ಪಿಕ್. ಓಕೆ, ಸೊ ನಿಮ್ಮ ಮೊದಲ ಪ್ರಶ್ನೆ ಆಡಿಯೋ ವಿಷುವಲ್ ರೌಂಡ್ ಅಲ್ಲಿ, ಈ ದೃಶ್ಯದಲ್ಲಿರುವ ಜಲಪಾತ ಯಾವುದು? ವಾಟರ್ಫಾಲ್ ಇನ್ ದಿಸ್ ಪಿಕ್ಚರ್ ಈಸ್? ಜೋಗ್ ಫಾಲ್ಸ್. ಓಕೆ, ಗೆಸ್ ಮಾಡ್ತಾ ಇದ್ದೀರಾ? 50-50ನಾ? ಕಾನ್ಫಿಡೆಂಟಾ? 50-50. ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಇಟ್ ಈಸ್ ಜೋ ಫಾಲ್ಸ್. 10 ಪಾಯಿಂಟ್ಸ್ ಯು, ಕಂಗ್ರಾಚ್ಯುಲೇಷನ್ಸ್. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ಜೋಗ ಜಲಪಾತದಲ್ಲಿ ಹರಿಯುವ ನದಿ ಯಾವುದು? ವಿಚ್ ರಿವರ್ ಫ್ಲೋಸ್ ಇನ್ ಜೋಗ್ ಫಾಲ್ಸ್? ರಿವರ್ ಶರಾವತಿ. ಓಕೆ, ಸೊ ಕಾನ್ಫಿಡೆಂಟ್? ಎಸ್. ನೋಡೋಣ ಏನಿದೆ ಆನ್ಸರ್ ಅಂತ. ಶರಾವತಿ ಈಸ್ ದ ರೈಟ್ ಆನ್ಸರ್. 5 ಪಾಯಿಂಟ್ಸ್ ಯು, ಕಂಗ್ರಾಚ್ಯುಲೇಷನ್ಸ್. ಓಕೆ, ನಿಮ್ಮ ಮೂರನೇ ಪ್ರಶ್ನೆ, ಜೋಗ ಜಲಪಾತಕ್ಕಿರುವ ಮತ್ತೊಂದು ಹೆಸರೇನು? And the name of Jog Falls is so visit maadidre athwa alli yaradu guide galu yaradru idre explain maadirtare obviously so recall maadkoli onsala don't know okay nodbona enide answer anta. ಇಟ್ಸ್ ಕಾಲ್ಡ್ ಗೇರು ಸೊಪ್ಪಿನ ಜಲಪಾತ, ಆರ್ ಗೇರು ಸೊಪ್ಪ ಜಲಪಾತ ಅಂತ ಕರೀತಾರೆ. ಓಕೆನಾ, ಜೋಗ್ ಫಾಲ್ಸ್ ದ ವರ್ಲ್ಡ್ ಫೇಮಸ್ ಏನದು ವಾಟರ್ಫಾಲ್ ಅಂತಲೇ ಹೇಳ್ಬೋದು. ಕರ್ನಾಟಕಕ್ಕೆ ಒಂದು ಕಲಶಪ್ರಾಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ನೇಚರು, ಆ್ಯಂಡ್ ಆಬ್ವಿಯಸ್ಲಿ ಬೇಸಿಗೆ ಬಂತಂತಂದರೆ ನೀರು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಎಕ್ಸಾಕ್ಟ್ ಆ ಒಂದು ವೈಭವ ಏನಿದೆ ಜೋಗ್ ಫಾಲ್ಸ್ದು ಅದನ್ನು ನಾವು ಕಣ್ ತುಂಬ್ಕೊಳ್ಳೋಕ್ಕಾಗಲ್ಲ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ತುಂಬ ಮೈದುಂಬಿ ಹರಿಯುತ್ತೆ ಶರಾವತಿ ನದಿ. ನಾಲ್ಕು ಇದು ಕೂಡ ಇದೆ, ಏನದು ರಾಜಾರಾಣಿ ರೋರಲ್ ರಾಕೆಟ್ ಅಂತ ಕೂಡ ಇದೆ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದ್ರೂ ಒಂದ್ಸಲ ಹೋದಾಗ ಎಜುಕೇಷನಲ್ ಎಕ್ಸ್ಕರ್ಷನ್ ಅಂತ ಕರ್ಕೊಂಡು ಹೋಗ್ತಾರಲ್ಲ, ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ. ಓಕೆನಾ, ವೆಲ್ ಪ್ಲೇಡ್ ಟೀಮ್ ಡಿ. ಥ್ಯಾಂಕ್ ಯು. ಟೀಮ್ ಎ ರೆಡಿನಾ ಆಡಿಯೋ ವಿಷುವಲ್ ರೌಂಡ್ ಆಡೋದಕ್ಕೆ? ಓಕೆ, ನಿಮ್ಮ ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ ಏನಿದೆ ನೋಡ್ಬೋಣ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ.
ಕಲರ್ಸ್ ಇರ್ಬೋದು ಆ್ಯಂಡ್ ಸಿಂಬಲ್ಸ್ ಇರ್ಬೋದು, ಪ್ರಶ್ನೆ ಏನು ಬೇಕಾದರೂ ಆಗಿರ್ಬೋದು ಡಿಪೆಂಡಿಂಗ್ ಆನ್ ದಿಸ್ ಪಿಕ್ಚರ್. ಓಕೆ, ನಿಮ್ಮ ಮೊದಲ ಪ್ರಶ್ನೆ ಆಡಿಯೋ ವಿಷುವಲ್ ರೌಂಡ್ನಲ್ಲಿ, ಇದು ಯಾವ ರಾಜ್ಯದ ಅಧಿಕೃತ ಚಿಹ್ನೆ, ವಿಚ್ ಸ್ಟೇಟ್ಸ್ ಅಫಿಷಿಯಲ್ ಸಿಂಬಲ್ ಈಸ್ ದಿಸ್? ನಿಮ್ಮ ಆನ್ಸರ್. ಕರ್ನಾಟಕ. ಆರ್ ಯು ಶೋರ್? ಶೋರ್. ಕಾನ್ಫಿಡೆಂಟಾ? ಕಾನ್ಫಿಡೆಂಟ್. ನೋಡೋಣ ಏನಿದೆ ಆನ್ಸರ್ ಅಂತ, ವೆದರ್ ಯುವರ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್. ಇಟ್ಸ್ ನಾಟ್ ಕರ್ನಾಟಕ, ಅರುಣಾಚಲ ಪ್ರದೇಶ್. ಓಕೆ, ನಿಮ್ಮ ಎರಡನೇ ಪ್ರಶ್ನೆ ಏನಿದೆ ನೋಡ್ಬೋಣ. ಸೊ ಅರುಣಾಚಲ ಪ್ರದೇಶ ರಾಜ್ಯದ ಚಿಹ್ನೆಯಲ್ಲಿ ಎಷ್ಟು ಪಕ್ಷಿಗಳಿವೆ? ಹೌ ಮೆನಿ ಬರ್ಡ್ಸ್ ಆರ್ ದೇರ್ ಇನ್ ಅರುಣಾಚಲ ಪ್ರದೇಶ್ ಸಿಂಬಲ್? ಎರಡು. ಓಕೆ, ಸೊ ನೋಡೋಣ ಆನ್ಸರ್ ಏನಿದೆ ಅಂತ, ವೆದರ್ ಯುವರ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್. ಎಸ್, ಟೂ ಬರ್ಡ್ಸ್, ಯುವರ್ ಆನ್ಸರ್ ಈಸ್ ರೈಟ್. ಕಂಗ್ರ್ಯಾಚುಲೇಷನ್ಸ್, 5 points ಟು ಯು. ನಿಮ್ಮ ಮೂರನೇ ಪ್ರಶ್ನೆ, ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಅರುಣಾಚಲ ಪ್ರದೇಶ್ ಈಸ್? ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಅರುಣಾಚಲ ಪ್ರದೇಶ್ ಈಸ್? ಚಂಡೀಗಢ. ಆರ್ ಯು ಶೋರ್? ಲಾಕ್ ಮಾಡ್ಲಾ ಆನ್ಸರ್? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಇಟಾನಗರ್ ಸ್ಟೇಟ್ ಬರ್ಡ್ ಕೂಡ ಅರುಣಾಚಲ ಪ್ರದೇಶದ್ದು. ಈ ಏನದು ಗ್ರೇಟರ್ ಇಂಡಿಯನ್ ಹಾರ್ನ್ ಬಿಲ್ ಅಂಡ್ ಕೆಳಗಡೆ ಆ ಒಂದು ಸಿಂಬಲ್ ನ ಕೆಳಗಡೆ ಒಂದು ಅನಿಮಲ್ ನ ಸಿಂಬಲ್ ನೋಡಿದ್ರಿ, ಅಂದ್ರೆ ಕೊಂಬುಗಳಿರುವಂತ ಸಿಂಬಲ್ ನೋಡಿದ್ರಿ. ಸೊ ದಟ್ ಈಸ್ ಕ್ಯಾಟಲ್ ಆಫ್ ಮೌಂಟೈನ್ ಅಂತ ಕರೀತಾರೆ, ಅದು ಕೂಡ ಸ್ಟೇಟ್ ಅನಿಮಲ್ ಆಫ್ ಅರುಣಾಚಲ್ ಪ್ರದೇಶ್. ಓಕೆ, ವೆಲ್ ಪ್ಲೇಡ್ ಟೀಮ್ ಎ. ಟೀಮ್ ಬಿ ರೆಡಿನಾ ಆಡಿಯೋ ವಿಷಲ್ ರೌಂಡ್ ಆಡೋದಕ್ಕೆ? ಓಕೆ, ನಿಮಗೋಸ್ಕರ ಆಡಿಯೋ ವಿಜುವಲ್ ರೌಂಡ್ ಅಲ್ಲಿ ಯಾವ ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ ಬರ್ತಾ ಇದೆ ಮಾನಿಟರ್ ಮೇಲೆ ನೋಡ್ಬೋಣ. ಅನ್ಸಲ ಸೈನ್ಸ್ ಟೆಕ್ನಾಲಜಿ ದೀಸ್ ಡೀಲ್ ವಿತ್ ದಿ ಪೆರಿಫೆರಲ್ ಮ್ಯಾನಿಫೆಸ್ಟೇಷನ್ ಅಂಡ್ ಸುಪ್ರೀಮ್ ಬಟ್ ಟು ಸಾಲಿಟರಿ ಮೆಡಿಟೇಷನ್ ಟು ಇನ್ವರ್ಡ್ ರಿಫ್ಲೆಕ್ಷನ್ ಯು ಆರ್ ಏಬಲ್ ಟು ಗೆಟ್ ಅಟ್ ದಿ ಸೆಂಟರ್ ಆಫ್ ಆಲ್ ಬೀಯಿಂಗ್ ಅಂಡ್ ಯು ಆರ್ ಏಬಲ್ ಟು ಸೇ ದಿಸ್ ಈಸ್ ದಿ ಸೆಂಟರ್ ಆಲ್ ಎಲ್ಸ್ ಇಸ್ ಮ್ಯಾನಿಫೆಸ್ಟೇಷನ್. It is this process that has enabled this country to live and that is enabling other countries also to profit by what we have to say. When we talk about India, it is not the caste system. It is not the untouchability. Okay, so it was a audio. ಕಂಟೆಂಟ್ ಏನು ಮಾತಾಡಿದ್ರು ಅಂತ ನೀವು ಒಂಚೂರು ಕ್ಲೀನ್ ಆಗಿ ಕೇಳಿಸ್ಕೊಂಡಿದ್ದೀರಾ ಅಂತಂದ್ರೆ ಆನ್ಸರ್ ಮಾಡ್ಬೋದು ಪ್ರಶ್ನೆಗಳಿಗೆ. ನೋಡ್ಬೋಣ ನಿಮ್ಮ ಮೊದಲ ಪ್ರಶ್ನೆ ಏನಿದೆ ಅಂತ, ಈ ಧ್ವನಿ ಯಾರದ್ದು? ಹೂಸ್ ವಾಯ್ಸ್ ಈಸ್ ದಿಸ್? ಸೊ ಆಸ್ ಐ ಸೆಡ್, ಅವರು ಮಾತಾಡ್ತಾ ಇರ್ಬೇಕಾದ್ರೆ ಉಪಯೋಗಿಸಿದಂತ ಪದಗಳು, ಪದ ಪ್ರಯೋಗ ಯಾವ ರೀತಿ ಇತ್ತು, ಆನ್ ವಾಟ್ ಟಾಪಿಕ್ ಹಿ ವಾಸ್ ಟಾಕಿಂಗ್, ಅದನ್ನ ಅಬ್ಸರ್ವ್ ಮಾಡಿದ್ರೆ. ಓಕೆನಾ? ಎ ಪಿ ಜೆ ಅಬ್ದುಲ್ ಕಲಾಂ. ಆರ್ ಯು ಶೋರ್? ಗೆಸ್ ಮಾಡ್ತಾ ಇದ್ದೀರಾ? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಇಟ್ಸ್ ನಾಟ್ ಎ ಪಿ ಜೆ ಅಬ್ದುಲ್ ಕಲಾಂ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ವಾಯ್ಸ್ ಅದು. ಓಕೆ, ಡಿಸಪಾಯಿಂಟ್ ಆಗಬೇಡಿ, ಇನ್ನೂ ಕೂಡ ಎರಡು ಪ್ರಶ್ನೆಗಳಿದೆ, ಏನಿದೆ ಅಂತ ನೋಡ್ಬೋಣ. ರಾಧಾಕೃಷ್ಣನ್ ಜನಿಸಿದ್ದು ಎಲ್ಲಿ? ವೇರ್ ವಾಸ್ ರಾಧಾಕೃಷ್ಣನ್ ಬೋರ್ನ್? ಓಕೆ, ಆಫ್ ಕೋರ್ಸ್ ಅಟ್ ಲೀಸ್ಟ್ ನೇಮ್ ಗೊತ್ತಾದ್ಮೇಲೆ ನಿಮಗೆ ಗೆಸ್ ಮಾಡೋಕ್ಕೆ ಈಸಿ ಆಗ್ಬೋದು. ಸರ್ವಪಲ್ಲಿ. ಓಕೆ, ಸೊ ಲಾಕ್ ಮಾಡಲಾ ಆನ್ಸರ್? ಆರ್ ಯು ಶೋರ್? ಓಕೆ, ನೋಡೋಣ ಏನಿದೆ ಆನ್ಸರ್ ಅಂತ. ಇಟ್ಸ್ ನಾಟ್ ಸರ್ವಪಲ್ಲಿ, ತಿರುತ್ತಣಿ ತಮಿಳುನಾಡು. ಓಕೆ, ಸೊ ನೇಮಲ್ಲಿ ಸರ್ವಪಲ್ಲಿ ಅಂತ ಇತ್ತು, ಹಾಗಾಗಿ ಅವರು ಬಾರ್ನ್ ಪ್ಲೇಸ್ ಕೂಡ ಸರ್ವಪಲ್ಲಿ ಆಗಿರ್ಬೋದು ಅಂತ ಗೆಸ್ ಮಾಡಿದ್ರಿ. ಗೆಸ್ ವರ್ಕೌಟ್ ಆಗಲಿಲ್ಲ ಈ ಸಲ. ಓಕೆ, ಅದು ಸರ್ ನೇಮ್ ಆ್ಯಕ್ಚುಲಿ ಅವ್ರದ್ದು. ಓಕೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಏನಿದೆ ಅಲ್ಲ, ಅದು ಅವರ ಸರ್ ನೇಮ್. ಓಕೆನಾ? ಸೊ ಮೂರನೇ ಪ್ರಶ್ನೆ ಏನಿದೆ ನೋಡ್ಬೋಣ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ರಾಧಾಕೃಷ್ಣನ್ಸ್ ಬರ್ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವಾಟ್ ಡೇ? ಟೀಚರ್ಸ್ ಡೇ.
ಆರ್ ಯು ಶೋರ್? ಓಕೆ, ನೋಡ್ಬಿಡೋಣ ಏನಿದೆ ಆನ್ಸರ್ ಅಂತ. ಎಸ್ ಟೀಚರ್ಸ್ ಡೇ ಈಸ್ ದ ರೈಟ್ ಆನ್ಸರ್. 5 points ಸಿಗ್ತದೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಅಕ್ಟೋಬರ್ 15th ವರ್ಲ್ಡ್ ವೈಡ್ ಅಂದರೆ ಪ್ರಪಂಚದಾದ್ಯಂತ ಅಕ್ಟೋಬರ್ 15th ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಬಟ್ ಭಾರತದಲ್ಲಿ ಸೆಪ್ಟೆಂಬರ್ 5th ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಕಾರಣ ಏನಂದರೆ ಅವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ವೆಲ್ ಪ್ಲೇಡ್ ಟೀಮ್ ಬಿ. ಇಲ್ಲಿಗೆ ನಮ್ಮ ಥರ್ಡ್ ರೌಂಡ್ ಕೂಡ ಫಿನಿಶ್ ಆಯಿತು. ಸೊ ಒಂದ್ಸಲ ಸ್ಕೋರ್ ಬೋರ್ಡ್ ಕಡೆ ನೋಡ್ಬಿಡೋಣ, ಯಾವ್ಯಾವ ಟೀಮ್ನ ಸ್ಕೋರ್ ಎಷ್ಟಿದೆ ಅಂತ. ವೀಕ್ಷಕರೇ, ನಮ್ಮ ಥರ್ಡ್ ರೌಂಡ್ ಇಲ್ಲಿಗೆ ಫಿನಿಶ್ ಆಗಿದೆ. ನಮ್ಮ ಫೋರ್ತ್ ಅಂಡ್ ಲಾಸ್ಟ್ ರೌಂಡ್ಗೆ ಹೋಗೋಕ್ಕೂ ಮುನ್ನ ಒಂದು ಬ್ರೇಕ್ ಬೇಕನ್ನಿಸ್ತಾ ಇದೆ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ಮಾಸ್ಟರ್ ಮೈಂಡ್. ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ DCC ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ MG ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ SSಪುರಂ ತುಮಕೂರು. ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ DCC ಬ್ಯಾಂಕ್ ತುಮಕೂರು, ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ MG ರೋಡ್ ತುಮಕೂರು, ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ SSಪುರಂ ತುಮಕೂರು. ಓಕೆ ಕಂಟೆಸ್ಟೆಂಟ್ಸ್, ನಮ್ಮ ಕೊನೆಯ ರೌಂಡ್ ರಾಪಿಡ್ ಫೈರ್ ರೌಂಡ್ ನ ಶುರು ಮಾಡ್ತಾ ಇದೀವಿ. ಓಕೆನಾ? ಆಸ್ ದ ನೇಮ್ ಸೇಸ್ ರಾಪಿಡ್ ಫೈರ್ ರೌಂಡ್ ಆಗಿರೋದ್ರಿಂದ ಈಚ್ ಟೀಮ್ಗೆ 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 1 ನಿಮಿಷದ ಕಾಲಾವಕಾಶ ಮಾತ್ರ ಇರುತ್ತೆ ನಿಮಗೆ. ಓಕೆನಾ? ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲ. ಸೊ ಸ್ಟ್ರೈಟ್ ಆಗಿ ಕ್ವಶನ್ ಕೇಳ್ತೀನಿ, ಸ್ಟ್ರೈಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಆನ್ಸರ್ ಗೊತ್ತಿಲ್ಲ ಅಂತಂದರೆ ಪಾಸ್ ಅಂತ ಹೇಳಿ, ಸೊ ದಟ್ ಯು ಕ್ಯಾನ್ ಸೇವ್ ದ ಟೈಮ್. ಆಯಿತಾ? ಒಂದ್ಸಲ ನೀವು ಫುಲ್ 10 ಕ್ವೆಶನ್ಸು ಕಂಪ್ಲೀಟ್ ಆಗಿದೆ, ಸ್ಟಿಲ್ ಟೈಮ್ ಇದೆ, ಇನ್ನು 30 or 20 seconds ಆಫ್ ಟೈಮ್ ಇದೆ ಅಂತ ಅಂದರೆ, ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಕ್ವೆಶನ್ಸ್. ನೀವು ಪಾಸ್ ಅಂತ ಹೇಳಿರೋದಿರ್ಬೋದು ಅಥವಾ ರಾಂಗ್ ಆನ್ಸರ್ ಕೊಟ್ಟಂತಹ ಕ್ವೆಶನ್ಗಳನ್ನ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಈಚ್ ಕ್ವೆಶನ್ಗೆ ರೈಟ್ ಆನ್ಸರ್ ಕೊಟ್ಟರೆ ನಿಮಗೆ 2 points ಸಿಗುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಆಲ್ ದ 10 ಕ್ವೆಶನ್ಸ್ ರೈಟ್ ಅಂತಂದರೆ ನಿಮಗೆ 20 points ಸಿಗುತ್ತೆ. ಓಕೆ ಓಕೆ, ಟೀಮ್ ಡಿ ರೆಡಿನಾ ರಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ? ಯೆಸ್. ರಾಪಿಡ್ ಫೈರ್ ರೌಂಡ್ ನ ನಿಮ್ಮ 10 ಪ್ರಶ್ನೆಗಳು ಈಗ ಶುರು ಆಗ್ತಿದೆ. ವಾಟ್ ಈಸ್ ದ ನೇಮ್ ಆಫ್ ದ ಕರೆನ್ಸಿ ಆಫ್ ರಷ್ಯಾ? ಯುರೋ. ವಾಟ್ ಈಸ್ ದ ಓಲ್ಡ್ ನೇಮ್ ಆಫ್ ಜಪಾನ್? ಪಾಸ್. ದ ಫಸ್ಟ್ ರಿಲಿಜನ್ ಆಫ್ ದ ವರ್ಲ್ಡ್ ಈಸ್? ಹಿಂದೂಯಿಸಂ. ವಿಚ್ ಮೊಬೈಲ್ ಕಂಪನಿ ನೇಮ್ ಈಸ್ ಬೇಸ್ಡ್ ಆನ್ ರಿವರ್ ನೇಮ್? ಪಾಸ್. ನಂಬರ್ ಆಫ್ ಪ್ಲೇಯರ್ಸ್ ಇನ್ ರಗ್ಬಿ ಫುಟ್ಬಾಲ್ ಆರ್? 12. Who is called as flying fish? Pass. Davis Cup is associated with which game? Tennis. Who is called as father of psychology? Pass. What is the capital of Vatican City? Vatican City. Respiratory organ of earthworm is? Pass. What is the name of the currency of Russia? Pass. What is the old name of Japan? Pass. Which mobile company name is based on river name? Time up. Okay, ನೋಡೋಣ 10 ಪ್ರಶ್ನೆಗಳು, 10 right answers ಏನಿತ್ತು ಅಂತ. What is the name of the currency of Russia? Ruble. What is the old name of Japan? Nippon. The first religion of the world is Hinduism. Which mobile company name is based on river name? Nokia. Number of players in rugby football are 15. Who is called as flying fish? Michael Phelps. Davis Cup is associated with which game? Tennis. Who is called as father of psychology? Sigmund Freud. What is the capital of Vatican City? Vatican City. Respiratory organ of earthworm is skin. Well played, team D. Team A. ರೆಡಿನಾ ರ್ಯಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ? ಓಕೆ, ರ್ಯಾಪಿಡ್ ಫೈರ್ ರೌಂಡ್ ಅಲ್ಲಿ ನಿಮ್ಮ 10 ಪ್ರಶ್ನೆಗಳು ಈಗ ಬರ್ತಾ ಇದೆ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಪಾಸ್. ಗೋವಾ ರಾಜ್ಯವು ಯಾವ ನದಿ ದಡದಲ್ಲಿದೆ? ಪಾಸ್. ರೇಡಿಯೋ ಕಂಡುಹಿಡಿದವರು ಯಾರು? ಪಾಸ್. ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಪ್ರೆಸಿಡೆಂಟ್. ದ ಮೊದಲ ಕವಯಿತ್ರಿ ಯಾರು? ಪಾಸ್. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು? ಸಂಸ್ಕೃತ.
ಭಾರತದ ಧಾನ್ಯದ ಕಣಜ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಮಹಾರಾಷ್ಟ್ರ. ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸಿಕ್ಕಿಂ. ಜರ್ಮನಿ ದೇಶದ ರಾಜಧಾನಿ ಯಾವುದು? ಪಾಸ್. ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು? ಜೋಗ್ ಫಾಲ್ಸ್. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಪಾಸ್. ಗೋವಾ ರಾಜ್ಯವು ಯಾವ ನದಿ ದಡದಲ್ಲಿದೆ? ಪಾಸ್. ರೇಡಿಯೋ ಕಂಡುಹಿಡಿದವರು ಯಾರು? ಟೈಮ್ ಆಫ್. ಓಕೆ, ನೋಡೋಣ 10 ಪ್ರಶ್ನೆಗಳಿಗೆ 10 ಸರಿ ಉತ್ತರಗಳು ಏನಿತ್ತು ಅಂತ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಉತ್ತರ 8. ಗೋವಾ ರಾಜ್ಯವು ಯಾವ ನದಿ ದಡದಲ್ಲಿದೆ? ಮಾಂಡೋವಿ. ರೇಡಿಯೋ ಕಂಡುಹಿಡಿದವರು ಯಾರು? ಮಾರ್ಕೋನಿ. ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಕನ್ನಡದ ಮೊದಲ ಕವಯಿತ್ರಿ ಯಾರು? ಅಕ್ಕಮಹಾದೇವಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು? ಇಟ್ಸ್ ನಾಟ್ ಸಾನ್ಸ್ಕ್ರಿಟ್, ತಮಿಳು. ಓಕೆ, 2004 ಅದನ್ನ ಶಾಸ್ತ್ರೀಯ ಭಾಷೆ ಅಂತ ಡಿಕ್ಲೇರ್ ಮಾಡಲಾಗಿದೆ. ಭಾರತದ ಧಾನ್ಯದ ಕಣಜ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಪಂಜಾಬ್. ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪಗಳು. ಜರ್ಮನಿ ದೇಶದ ರಾಜಧಾನಿ ಯಾವುದು? ಬರ್ಲಿನ್. ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು? ಕುಂಚಿಕಲ್ ಜಲಪಾತ. ವೆಲ್ ಪ್ಲೇಡ್ ಟೀಮ್ ಎ. ಸೊ ಟೀಮ್ ಬಿ ರೆಡಿನಾ ರಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ? ನಿಮ್ಮ 10 ಪ್ರಶ್ನೆಗಳು ರಾಪಿಡ್ ಫೈರ್ ರೌಂಡ್ ಅಲ್ಲಿ ಈಗ ಬರ್ತಾ ಇದೆ. ವಿಚ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್? ಬುರ್ಜ್ ಖಲೀಫಾ. ವಿಚ್ ಸಿಟಿ ಇಸ್ ಕಾಲ್ಡ್ ಆಸ್ ಸಿಟಿ ಆಫ್ ವಾಟರ್? ಪಾಸ್. ವಿಚ್ ಕಂಟ್ರಿ ಇಸ್ ಕಾಲ್ಡ್ ಆಸ್ ಪ್ಲೇ ಗ್ರೌಂಡ್ ಆಫ್ ಯುರೋಪ್? ಸ್ವಿಟ್ಜರ್ಲೆಂಡ್. ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಬಯಾಲಜಿ? ಅರಿಸ್ಟಾಟಲ್. ವಿಚ್ ಆಸಿಡ್ ಡಿ ಇಸ್ ಕಾಲ್ಡ್ ಬೈ ಆಯಿಲ್ ಆಫ್ ವಿಟ್ರಿಯಾಲ್? ಪಾಸ್. ವಿಚ್ ಇಸ್ ದ ಬಿಗ್ಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ? ನರ್ವ್ ಸೆಲ್. ಹೂ ಇಸ್ ದ ಫೌಂಡರ್ ಆಫ್ ನೊಬೆಲ್ ಪ್ರೈಸಸ್? ಆಲ್ಫ್ರೆಡ್ ನೊಬೆಲ್. ನೊಬೆಲ್ ಪೀಸ್ ಪ್ರೈಸ್ ಇಸ್ ಅವಾರ್ಡೆಡ್ ಇನ್ ವಿಚ್ ಸಿಟಿ? ಪಾಸ್. ಬೈ ವಿಚ್ ಡಿವೈಸ್ ಡೆಪ್ತ್ ಆಫ್ ಓಷನ್ ಇಸ್ ಮೆಷರ್ಡ್? ಪಥಮೀಟರ್. ವಿಚ್ ಕಂಟ್ರಿ ಹ್ಯಾಸ್ ನೋ ರಿವರ್? ಪಾಸ್. ವಿಚ್ ಸಿಟಿ ಇಸ್ ಕಾಲ್ಡ್ ಆಸ್ ಸಿಟಿ ಆಫ್ ವಾಟರ್? ಪಾಸ್. ವಿಚ್ ಕಂಟ್ರಿ ಇಸ್ ಕಾಲ್ಡ್ ಆಸ್ ಪ್ಲೇ ಗ್ರೌಂಡ್ ಆಫ್ ಯುರೋಪ್? ಸ್ವಿಟ್ಜರ್ಲೆಂಡ್. ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಬಯಾಲಜಿ? ಅರಿಸ್ಟಾಟಲ್. ವಿಚ್ ಆಸಿಡ್ ಇಸ್ ಕಾಲ್ಡ್ ಬೈ ಆಯಿಲ್ ಆಫ್ ವಿಟ್ರಿಯಾಲ್? ಪಾಸ್. ವಿಚ್ ಇಸ್ ದ ಬಿಗ್ಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ? ನರ್ವ್ ಸೆಲ್. ಓಕೆ, ಟೈಮ್ ಅಪ್. ಓಕೆ, ನಿಮ್ಮ 10 ಪ್ರಶ್ನೆಗಳು. 10 ಪ್ರಶ್ನೆಗಳಿಗೆ ರೈಟ್ ಆನ್ಸರ್ ಏನಿತ್ತು ನೋಡ್ಬೋಣ ಒಂದ್ಸಲ. ವಿಚ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್? ಬುರ್ಜ್ ಖಲೀಫಾ, ದುಬೈ. ವಿಚ್ ಸಿಟಿ ಇಸ್ ಕಾಲ್ಡ್ ಆಸ್ ಸಿಟಿ ಆಫ್ ವಾಟರ್? ವೆನಿಸ್, ಇಟಲಿ. ವಿಚ್ ಕಂಟ್ರಿ ಇಸ್ ಕಾಲ್ಡ್ ಆಸ್ ಪ್ಲೇ ಗ್ರೌಂಡ್ ಆಫ್ ಯುರೋಪ್? ಸ್ವಿಟ್ಜರ್ಲ್ಯಾಂಡ್. ಹೂ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಬಯಾಲಜಿ? ಅರಿಸ್ಟಾಟಲ್. ವಿಚ್ ಆಸಿಡ್ ಈಸ್ ಕಾಲ್ಡ್ ಬೈ ಆಯಿಲ್ ಆಫ್ ವಿಟ್ರಿಯಾಲ್? ಸಲ್ಫ್ಯೂರಿಕ್ ಆಸಿಡ್. ವಿಚ್ ಈಸ್ ದ ಬಿಗ್ಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ? ಓವಮ್ ಆರ್ ಫಿಮೇಲ್ ಎಗ್. ಹೂ ಈಸ್ ದ ಫೌಂಡರ್ ಆಫ್ ನೊಬೆಲ್ ಪ್ರೈಸಸ್? ಆಲ್ಫ್ರೆಡ್ ನೊಬೆಲ್. ನೊಬೆಲ್ ಪೀಸ್ ಪ್ರೈಸ್ ಈಸ್ ಅವಾರ್ಡೆಡ್ ಇನ್ ವಿಚ್ ಸಿಟಿ? ಓಸ್ಲೋ, ನಾರ್ವೆ. ಬೈ ವಿಚ್ ಡಿವೈಸ್ ಡೆಪ್ತ್ ಆಫ್ ಓಷನ್ ಈಸ್ ಮೆಜರ್ಡ್? ಫ್ಯಾಥೋಮೀಟರ್. ವಿಚ್ ಕಂಟ್ರಿ ಹ್ಯಾಸ್ ನೋ ರಿವರ್? ಸೌದಿ ಅರೇಬಿಯಾ. ವೆಲ್ ಪ್ಲೇಡ್ ಟೀಮ್ ಬಿ. ಓಕೆ, ಟೀಮ್ ಸಿ ರೆಡಿನಾ ರಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ? ನಿಮ್ಮ 10 ಪ್ರಶ್ನೆಗಳು ರಾಪಿಡ್ ಫೈರ್ ರೌಂಡ್ ಅಲ್ಲಿ ಈಗ ಬರ್ತಾ ಇದೆ. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಪಾಸ್. ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಪಾಸ್. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಪಾಸ್. ಪೋರ್ಬಂದರ್ ಎಲ್ಲಿದೆ? ಗುಜರಾತ್. ಕರ್ಗಮ್ ಯಾವ ರಾಜ್ಯದ ಜಾನಪದ ನೃತ್ಯ? ಪಾಸ್. ಪುರಾಣದ ಪ್ರಕಾರ ವಾಗ್ದೇವಿ ಎಂದರೆ ಯಾರು? ಪಾಸ್. ಅತಿ ಚಿಕ್ಕ ಗ್ರಹ ಯಾವುದು? ಪಾಸ್. ಮೈಸೂರಿನಲ್ಲಿರುವ ಅರಮನೆಯ ಹೆಸರೇನು? ಪಾಸ್. ಲಾವಣಿ ಯಾವ ರಾಜ್ಯದ ಜಾನಪದ ನೃತ್ಯ? ಪಾಸ್. ಕೆನಡಾ ದೇಶದ ರಾಜಧಾನಿ ಯಾವುದು? ಪಾಸ್. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಂಧ್ರಪ್ರದೇಶ. ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಪಾಸ್. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಪಾಸ್. ಕರ್ಗಮ್ ಯಾವ ರಾಜ್ಯದ ಜಾನಪದ ನೃತ್ಯ? ಪುರಾಣದ ಪ್ರಕಾರ ವಾಗ್ದೇವಿ ಎಂದರೆ ಯಾರು? ಅತಿ ಚಿಕ್ಕ ಗ್ರಹ ಯಾವುದು? ಮೈಸೂರಿನಲ್ಲಿರುವ ಅರಮನೆಯ ಹೆಸರೇನು? ಓಕೆ, ಟೈಮ್ ಅಪ್. ನೋಡೋಣ. ಸೊ ನಿಮ್ಮ 10 ಪ್ರಶ್ನೆಗಳಿಗೆ 10 ಸರಿ ಉತ್ತರಗಳು ಏನಿತ್ತು ಅಂತ ಒಂದ್ಸಲ. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಕೇರಳ. ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಕೈರೋ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಜಿ ವಿ ಮಾಳವಂಕರ್. ಪೋರ್ಬಂದರ್ ಎಲ್ಲಿದೆ? ಗುಜರಾತ್.
ಕರಗಂ ಯಾವ ರಾಜ್ಯದ ಜಾನಪದ ನೃತ್ಯ? ತಮಿಳುನಾಡು. ಪುರಾಣದ ಪ್ರಕಾರ ವಾಗ್ದೇವಿ ಎಂದರೆ ಯಾರು? ಸರಸ್ವತಿ. ಅತಿ ಚಿಕ್ಕ ಗ್ರಹ ಯಾವುದು? ಬುಧ. ಮೈಸೂರಿನಲ್ಲಿರುವ ಅರಮನೆಯ ಹೆಸರೇನು? ಅಂಬಾವಿಲಾಸ. ಲಾವಣಿ ಯಾವ ರಾಜ್ಯದ ಜಾನಪದ ನೃತ್ಯ? ಮಹಾರಾಷ್ಟ್ರ. ಕೆನಡಾ ದೇಶದ ರಾಜಧಾನಿ ಯಾವುದು? ಒಟ್ಟಾವು. ವೆಲ್ ಪ್ಲೇಡ್ ಟೀಮ್ ಸಿ. ಓಕೆ, ನಮ್ಮ ರಾಪಿಡ್ ಫೈರ್ ರೌಂಡ್ ಕೂಡ ಇಲ್ಲಿಗೆ ಮುಕ್ತಾಯ ಆಯಿತು. ಯಾವ್ಯಾವ ಟೀಮು ಎಷ್ಟೆಷ್ಟು ಸ್ಕೋರ್ ಮಾಡಿದೆ ಒಂದ್ಸಲ ಸ್ಕೋರ್ ಬೋರ್ಡ್ ಕಡೆ ನೋಡ್ಬೋಣ. ವೀಕ್ಷಕರೇ, ನಾಲ್ಕು ರೌಂಡ್ಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಸೊ ನಮ್ಮ ಫೈನಲ್ ಸ್ಕೋರ್ ನೋಡುವಂತಹ ಸಮಯ ಸ್ಕೋರ್ ಬೋರ್ಡ್ ಮೇಲೆ. ಸೊ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್, ನಿಮ್ಮ ಫೈನಲ್ ಸ್ಕೋರ್ 19 points. ಕಂಗ್ರ್ಯಾಚುಲೇಷನ್ಸ್. ಟೀಮ್ ಸಿ, ಗವರ್ಮೆಂಟ್ ಹೈ ಸ್ಕೂಲ್, ನಿಮ್ಮ ಫೈನಲ್ ಸ್ಕೋರ್ 24 points. ಕಂಗ್ರ್ಯಾಚುಲೇಷನ್ಸ್. ಟೀಮ್ ಡಿ, ಬಿಷಪ್ ಸಾರ್ಜೆಂಟ್ ಸ್ಕೂಲ್, ನಿಮ್ಮ ಫೈನಲ್ ಸ್ಕೋರ್ 31 points. ಕಂಗ್ರ್ಯಾಚುಲೇಷನ್ಸ್. ಟೀಮ್ ಬಿ, ಡಾನ್ ಬಾಸ್ಕೋ ಸ್ಕೂಲ್, ನಿಮ್ಮ ಫೈನಲ್ ಸ್ಕೋರ್ 45 points. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೀಮ್ ಎ, ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ನ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಬನ್ನಿ. ವರ್ಷಿತ್ ಅವ್ರಿಗೆ ಪ್ರಗತಿ ವಾಹಿನಿಯ ಕಡೆಯಿಂದ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಆದಿತ್ಯ ಅವ್ರಿಗೆ ಕೂಡ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಪ್ರಗತಿ ವಾಹಿನಿಯ ಕಡೆಯಿಂದ ಸರ್ಟಿಫಿಕೇಟ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ ಎಂಜಿ ರೋಡ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ ಎಂಜಿ ರೋಡ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ವರ್ಷಿತ್ ಅವ್ರಿಗೆ ಶ್ರೀ ರಾಘವೇಂದ್ರ ಬ್ಯಾಂಕ್ಸ್ ಎಸ್ಎಸ್ಪುರಂ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಆದಿತ್ಯ ಅವ್ರಿಗೆ ಕೂಡ ಶ್ರೀ ರಾಘವೇಂದ್ರ ಬ್ಯಾಂಕ್ಸ್ ಎಸ್ಎಸ್ಪುರಂ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹೇಳಿ ವರ್ಷಿತ್, ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಫಸ್ಟ್ ಟೈಮ್ ಈ ಪ್ರೋಗ್ರಾಮಿಗೆ ಬಂದಾಗ ಸಖತ್ ನರ್ವಸ್ ಆಗಿದ್ದೆ, ಈಗ ತುಂಬ ಖುಷಿ ಆಗ್ತಿದೆ. ನನಗೆ ಗೈಡ್ ಮಾಡಿದ ಸರಿತಾ ಮ್ಯಾಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್ ವರ್ಷಿತ್. ಥ್ಯಾಂಕ್ ಯು. ಹೇಳಿ ಆದಿತ್ಯ, ನಿಮಗೆ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ? ತುಂಬ ಖುಷಿ ಆಯಿತು. ಇಂಥ ಆಪರ್ಚುನಿಟೀಸ್ ಬೇಗ ಸಿಗಲ್ಲ, ಅಂಥದ್ದು ಸಿಕ್ಕಿದೆ ನಮಗೆ, ನಾವು ಯೂಸ್ ಮಾಡ್ಕೋಬೇಕು. ಹಾಗೆ ನಮ್ಗೆ ಇಲ್ಲಿಗೆ ಬರೋದಕ್ಕೆ ಹೆಲ್ಪ್ ಮಾಡಿದೆ ನಮ್ಮ ಸ್ಕೂಲ್ ಮತ್ತು ನಮ್ಮ ಕ್ಲಾಸ್ ಟೀಚರ್ಗೆ ತುಂಬ ಥ್ಯಾಂಕ್ಸ್. ಹಂಗೆ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ ಪ್ರಗತಿ ಟಿವರ್ಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್. ಟೀಮ್ ಸಿ, ಗವರ್ಮೆಂಟ್ ಹೈಸ್ಕೂಲ್ನ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಬನ್ನಿ. ಹರ್ಷಿತಾ ಎಸ್ ಅವರಿಗೆ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಪ್ರಗತಿ ವಾಹಿನಿಯ ಕಡೆಯಿಂದ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಹರ್ಷಿತಾ ಟಿಪಿ ಅವರಿಗೆ ಕೂಡ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಪ್ರಗತಿ ವಾಹಿನಿಯ ಕಡೆಯಿಂದ ಸರ್ಟಿಫಿಕೇಟ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ ಎಂಜಿ ರೋಡ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂಸ್ ಎಂಜಿ ರೋಡ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ಹರ್ಷಿತಾ ಎಸ್ ಅವರಿಗೆ ಶ್ರೀ ರಾಘವೇಂದ್ರ ಬ್ಯಾಂಕ್ಸ್ ಎಸ್ಎಸ್ ಫ್ರಮ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹರ್ಷಿತಾ ಟಿಪಿ ಅವರಿಗೆ ಕೂಡ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ಎಸ್ ಪುರಂ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹೇಳಿ ಹರ್ಷಿತಾ, ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ? ದಿಸ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ದಿಸ್ ಇಸ್ ಅ ಗ್ರೇಟ್ ಅಪರ್ಚುನಿಟಿ ಫಾರ್ ಮೀ. ತುಂಬ ಖುಷಿ ಆಯಿತು ಈ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಈ ಪ್ರೋಗ್ರಾಮಿಗೆ ಹೋಗಬೇಕು ಅಂತ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಟೀಚರ್ಸ್ಗೆ ಹಾಗೂ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದಂತಹ ಪ್ರಗತಿ ಟಿವರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೇಳಿ ಹರ್ಷಿತಾ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ? ತುಂಬ ಖುಷಿ ಆಗ್ತೈತೆ. ನಮ್ಮ ಹೆಡ್ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಹಾಗೂ ಪ್ರಗತಿ ಟಿ ವಿಯವರೆಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಟೀಮ್ ಡಿ ಬಿಷಪ್ ಸಾರ್ಜೆಂಟ್ ಸ್ಕೂಲ್ನ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಬನ್ನಿ. ಪ್ರಣವ್ ಅವರಿಗೆ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಪ್ರಗತಿ ವಾಹಿನಿಯ ಕಡೆಯಿಂದ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಹಾಗೆ ಮಹತಾಬ್ ಅವರಿಗೆ ಕೂಡ ಮಾಸ್ಟರ್ ಮೈಂಡ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂ ಸೇಮ್ಚೂರ್ ಅವರ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂ ಸೇಮ್ಚೂರ್ ರೋಡ್ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ವೋಚರ್. ಪ್ರಣವ್ ಅವರಿಗೆ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ಎಸ್ ಪುರಂ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಮಹತಾಬ್ ಅವರಿಗೆ ಕೂಡ ಶ್ರೀ ರಾಘವೇಂದ್ರ ಬ್ಯಾಗ್ಸ್ ಎಸ್ಎಸ್ ಪುರಂ ತುಮಕೂರು ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹೇಳಿ ಪ್ರಣವ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಟೀಚರ್ಸ್, ಎಸ್ಪೆಷಲಿ ಮಂಜುನಾಥ್ ಸರ್, ಮೈ ಪೇರೆಂಟ್ಸ್ ಆ್ಯಂಡ್ ದ ಪ್ರಿನ್ಸಿಪಲ್ ಹೂ ಸಪೋರ್ಟೆಡ್ ಮೀ ಟು ಕಮ್ ಟು ದಿಸ್ ಲೆವೆಲ್. ಆ್ಯಕ್ಚುಲಿ ಐ ಆಮ್ ಫಾಂಡ್ ಆಫ್ ಕ್ವಿಜಸ್ ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಕ್ವಿಜ್ ಐ ಹ್ಯಾವ್ ಎವರ್ ಸೀನ್. ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ, ವಾಟ್ ಇಸ್ ಸೇ, ಲಾಂಗ್ ಲಾಸ್ಟಿಂಗ್ ಇನ್ ಮೈ ಮೈಂಡ್, ಬಿಕಾಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಇನ್ ಫ್ರಂಟ್ ಆಫ್ ಎ ಕ್ಯಾಮ್ರಾ ಇಸ್ ದಿಸ್ ದ ಫಸ್ಟ್ ಟೈಮ್. ಸೋ ಐ ವಿಲ್ ನೆವರ್ ಫರ್ಗೆಟ್ ದಿಸ್ experience, and thanks to the Pragati TV who gave us an opportunity to come here and play here. Thank you so much. Okay, thank you very much Pranav. Hage nimma future ge kuda all the very best. Thank you so much. Heli Mahatab, how was the experience? Hege anustu karyakramadalli participate maadi? So it was a great experience coming here. It's the first time I've come in front of a camera. I really like to express my gratitude to my teacher Manjunath sir for guiding me all through here. And I also like to thank Pragati TV for giving us such a opportunity. It will be an everlasting memory in my mind. Thank you. Thank you very much. Hage nimma future ge kuda all the very best. Thank you. Okay, ivattina winning team team B Don Bosco school na spardigalu stage mele banni. Heli Sandeep, hege anisthide karyakramadalli participate maadi? It was a fabulous experience for me. I am glad and happy to be a part of this competition as a representative of my school, and I am very thankful for my teacher Yashoda ma'am who guided me through here, and I also offer my sincere gratitude for Pragati TV who are hosting this program. Thank you. Heli Swapna, how was the experience? Hege anisthide karyakramadalli participate maadi? I'm feeling very happy to be the part of this program. I would like to thank and congratulate all the participants who participated in this quiz competition. I would like to express my gratitude and gratefulness towards my teachers and masters who guided me all through, and I want to thank my partner as well. Okay, so first of all I would like to congratulate both of you. Next level ge select agidira, so hagane enagutte antandre next level galalli innu kuda competition tough aagta hogutte, innu kashtakaravagiruvanta level galu barutte. At the same time competition tough aagutte, contestant galu thumba tough aagi compete maado antaru bartare. Hagagi chenagi prepare aagi mundina level galalli kuda chenagi aadi, all the very best. Thank you. ಓಕೆ ವೀಕ್ಷಕರೇ, ನೋಡಿದ್ರಿ ಹೇಗೆ ನಮ್ಮ ಕಂಟೆಸ್ಟೆಂಟ್ಗಳು ಪರ್ಫಾರ್ಮ್ ಮಾಡಿದ್ರು ಇವತ್ತು ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿ ಮತ್ತಷ್ಟು ಕಾಂಪಿಟೇಷನ್ ಟಫ್ ಆಗ್ತಾ ಹೋಗುತ್ತೆ, ಇನ್ನು ಟಫ್ ಕಂಟೆಸ್ಟೆಂಟ್ಗಳು ಮುಂದಿನ ಸಂಚಿಕೆಗಳಲ್ಲಿ ಕೂಡ ಬರ್ತಾರೆ. ಸೊ ಆ ಒಂದು ಸಂಚಿಕೆಗಳನ್ನು ಕೂಡ ಮರಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಇದು ಮಾಸ್ಟರ್ ಮೈಂಡ್ ದ ಕ್ವಿಜ್ ರಿಯಾಲಿಟಿ ಶೋ ಪ್ರೆಸೆಂಟೆಡ್ ಬೈ DCC ಬ್ಯಾಂಕ್ ತುಮಕೂರು. ನಮ್ಮ ಗಿಫ್ಟ್ ಸ್ಪಾನ್ಸರ್ ಸಹಾರಾ ಶೂ ಸೇಮ್ಚಿ ರೋಡ್ ತುಮಕೂರು ಹಾಗೂ ಶ್ರೀ ರಾಘವೇಂದ್ರ ಬ್ಯಾಗ್ಸ್ SS ಪುರಂ ತುಮಕೂರು.